ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶವಂತ್ ಕಾಳಮ್ಮನೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸುಳ್ಯ, ಬೆಳ್ಳಾರಿ ಗ್ರಾಮ ಪಂಚಾಯತ್ ಮತ್ತು ನೆಹರು ಯುವ ಕೇಂದ್ರ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಬೆಳ್ಳಾರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಆರಂಭದಲ್ಲಿ ನಡೆದ ಜಾಥಾಕ್ಕೆ ಬೆಳ್ಳಾರಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರರವರು ಚಾಲನೆ ನೀಡಿದರು. ಜಾಥಾದಲ್ಲಿ ಇಲಾಖಾ ಅಧಿಕಾರಿಗಳು, ಶಾಲಾ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. 187 ವರ್ಷಗಳ ಹಿಂದೆ 1837 ಮಾರ್ಚ್ 30ರಂದು ಬ್ರಿಟಿಷರ ವಿರುದ್ಧ ಸಂಘಟಿತರಾಗಿ ಸುಳ್ಯ ಆಸುಪಾಸಿನ ಊರುಗಳಿಂದ ದಂಡೆತ್ತಿ ಹೋದ ಜನರು ಬೆಳ್ಳಾರೆ ಬಂಗ್ಲೆಗುಡ್ಡೆಯಲ್ಲಿದ್ದ ಬ್ರಿಟಿಷರ ಖಜಾನೆಯನ್ನು ವಶಪಡಿಸಿಕೊಂಡ ಘಟನೆಯ ಸ್ಮರಣಾರ್ಥ ಬೆಳ್ಳಾರೆ ಬಂಗ್ಲೆಗುಡ್ಡೆಯಲ್ಲಿ ಸ್ವಾತಂತ್ರ್ಯ ಭವನ ಮತ್ತು ಸ್ವಾತಂತ್ರ್ಯ ಉದ್ಯಾನವನ್ನು ನಿರ್ಮಿಸಲಾಗುವುದು ಎಂದು ಸಚಿವ ಎಸ್ ಅಂಗಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರರವರು ಇಂದು ಘೋಷಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಮುಂದಿನ ಆಗಸ್ಟ್ 15ಕ್ಕೆ 70 ವರ್ಷಗಳಾಗುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಿಸಲು ನಿರ್ಧರಿಸಿದ್ದು, ಉಪ್ಪಿನ ಸತ್ಯಾಗ್ರಹ ನಡೆದ ದಿನವಾದ ಮಾರ್ಚ್ 15ರಿಂದ ಆಗಸ್ಟ್ 15ರವರೆಗೆ 75 ಕಾರ್ಯಕ್ರಮಗಳನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ. ಅದರ ಅನ್ವಯ ಸ್ವಾತಂತ್ರ್ಯ ಹೋರಾಟದ ಐತಿಹಾಸಿಕ ಹಿನ್ನೆಲೆಯುಳ್ಳ ಬೆಳ್ಳಾರಿಯಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇಂದು ಏರ್ಪಡಿಸಲಾಗಿತ್ತು. ಬೆಳ್ಳಾರಿಯ ಬಂಗ್ಲೆಗುಡ್ಡೆಯಲ್ಲಿರುವ ಬ್ರಿಟಿಷರ ಕಾಲದ ಖಜಾನೆ ಕಟ್ಟಡದ ಪಕ್ಕದಲ್ಲಿ ಶಾಮಿಯಾನ ಹಾಕಿ ವೇದಿಕೆ ನಿರ್ಮಿಸಿ ಏರ್ಪಡಿಸಲಾದ ಕಾರ್ಯಕ್ರಮವನ್ನು ಸಚಿವ ಎಸ್ ಅಂಗಾರ ಉದ್ಘಾಟಿಸಿದರು. ಎನ್ಎಂಸಿ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭಾಕರ ಶಿಶಿಲರು 1837ರ ಸ್ವತಂತ್ರ ಹೋರಾಟದ ವಿವರಗಳನ್ನು ನೀಡಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಎಸ್ಎನ್ ಮನ್ಮಥ ಹಾಗೂ ಹರೀಶ್ ಕಂಜಿಪಿಳಿ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಪುಷ್ಪಾ ಮೇದಪ್ಪ, ತಾಲೂಕು ಪಂಚಾಯತ್ ಸದಸ್ಯೆ ಶ್ರೀಮತಿ ನಳಿನಾಕ್ಷಿ, ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ ಪನ್ನೆ, ಉಪಾಧ್ಯಕ್ಷೆ ಶ್ರೀಮತಿ ಗೌರಿ ನೆಟ್ಟಾರು, ಪುತ್ತೂರು ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ, ನೆಹರು ಯುವ ಕೇಂದ್ರದ ಅಧಿಕಾರಿ ರಘುವೀರ್ ಸೂಟರ್ಪೇಟೆ, ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷ ಸುರೇಶ್ ರೈ ಸೂಡಿಮುಳ್ಳು, ಸ್ನೇಹಿತರ ಕಲಾ ಸಂಘದ ಅಧ್ಯಕ್ಷ ಸಂಜಯ್ ನೆಟ್ಟಾರು ಉಪಸ್ಥಿತರಿದ್ದರು. ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್ ವಂದಿಸಿದರು. ಚಂದ್ರಶೇಖರ ಪೇರಾಲು ಕಾರ್ಯಕ್ರಮ ನಿರೂಪಿಸಿದರು. ಬೆಳ್ಳಾರೆ ಗ್ರಾಮ ಪಂಚಾಯತ್ ಮತ್ತು ಸ್ನೇಹಿತರ ಕಲಾ ಸಂಘದವರು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿದ್ದರು. ಬೆಳ್ಳಾರೆ ಜೂನಿಯರ್ ಕಾಲೇಜು ಮತ್ತು ಕೆಪಿ ಶಾಲಾ ವಿದ್ಯಾರ್ಥಿಗಳು, ಅಧ್ಯಾಪಕರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆರೋಗ್ಯ ಇಲಾಖೆಯವರು, ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಧ್ಯಾಹ್ನ ಭೋಜನ ವ್ಯವಸ್ಥೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮೌನೇಶ್ ವಿಶ್ವಕರ್ಮ ನೇತೃತ್ವದ ತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿತು. ಬಳಿಕ ಆದರ್ಶ ಗೋಖಲೆ ಮತ್ತು ನರೇಂದ್ರ ರೈ ದೇರ್ಲರಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಎಣ್ಮೂರು ಆದಿನಾಗಬ್ರಹ್ಮ ಕೋಟಿಚೆನ್ನಯರ ಗರಡಿಯಲ್ಲಿ ಬೈದರುಗಳ ನೇಮೋತ್ಸವದ ಅಂಗವಾಗಿ ಮಧ್ಯಾಹ್ನ ಕಟ್ಟಬೀಡಿನಿಂದ ಪೂರ್ವ ಸಂಪ್ರದಾಯದಂತೆ ಭಂಡಾರ ಹಿಡಿದು ನೇತ್ರಾದಿ ಗರಡಿಯಲ್ಲಿ ದರ್ಶನ ನಡೆಯಿತು. ಇಂದು ರಾತ್ರಿಯಿಂದ ನಡೆಯುವ ಕೋಟಿಚೆನ್ನಯ ನೇಮೋತ್ಸವವನ್ನು ಸುದ್ದಿ ಚಾನೆಲ್ ನೇರ ಪ್ರಸಾರ ಮಾಡಲಿದೆ. ಪೆರಾಜಶ್ರೀ ಶಾಸ್ತಾವು ದೇವಸ್ಥಾನದ ಕಾಲಾವಧಿ ಜಾತ್ರೋತ್ಸವ ಆರಂಭಗೊಂಡಿದೆ. ನಿನ್ನೆ ಬೆಳಗ್ಗೆ ಕಲಶೋತ್ಸವ, ಮಧ್ಯಾಹ್ನ ಮಹಾಪೂಜೆ, ಮಹಾಸಮಾರಾಧನೆ, ಸಾಯಂಕಾಲ ಶ್ರೀ ಉಳ್ಳಾಗ್ಲು ಮಾಡದ ಅರಮನೆಯಿಂದ ಭಂಡಾರ ತರಲಾಯಿತು. ನಂತರ ಮುಖ ತೋರಣ ಏರಿಸಲಾಯಿತು. ಇಂದು ಬೆಳಿಗ್ಗೆ ದೇವರ ದರ್ಶನ ಬಳಿ ಬಟ್ಟಲು ಕಾಣಿಕೆ ಪ್ರಸಾದ ವಿತರಣೆ ನಡೆಯಿತು. ದೇವಾಲಯದ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ, ವಿಶ್ವನಾಥ ಕುಂಬಳಚೇರಿ, ರಾಜಗೋಪಾಲ್ ರಾಮಕಜೆ, ದೇವತಕ್ಕರು ಮತ್ತು ಭಾಸ್ಕರ ಕೋಡಿ, ಹೊನ್ನಪ್ಪ ಕೊಳಂಗಾಯ, ಆಡಳಿತ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ನಿಡ್ಯಮಲೆ ಜೋಯಪ್ಪ, ವಿಶ್ವನಾಥ ಮೂಲೆಮಜಲು, ಪ್ರಭಾಕರ ಕೋಡಿ, ಗಣಪತಿ ಕುಂಬಳಚೇರಿ, ಪುರುಷೋತ್ತಮ ನಿಡ್ಯಮಲೆ ತಕ್ಕ ಮುಖ್ಯಸ್ಥರು, ತಾಲೂಕು ಪಂಚಾಯತ್ ಸದಸ್ಯ ನಾಗೇಶ್ ಕುಂದಾಲ್ಪಾಡಿ, ಆಡಳಿತ ಮತ್ತು ಜೀರ್ಣೋದ್ಧಾರ ಸಮಿತಿ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಇದ್ದರು. ಕೇರಳ ವಿಧಾನಸಭಾ ಚುನಾವಣಾ ಕಣ ರಂಗೇರುತ್ತಿದ್ದು, ಬಿಜೆಪಿ ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ವಿವಿಧ ತಂತ್ರಗಾರಿಕೆಯನ್ನು ನಡೆಸುತ್ತಿದೆ. ಈಗಾಗಲೇ ಕಳೆದ ಚುನಾವಣೆಗಳಲ್ಲಿ ಮತಗಳಿಕೆಯಲ್ಲಿ ಗಮನಾರ್ಹ ನಿರ್ವಹಣೆಯನ್ನು ತೋರಿರುವ ಸುಮಾರು 30ಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳಿಗೆ ಕರ್ನಾಟಕದ ಹಲವು ಪ್ರಮುಖರನ್ನು ಪ್ರಭಾರಿಗಳನ್ನಾಗಿ ನೇಮಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಕೂಡ ಈ ತಂಡದಲ್ಲಿದ್ದಾರೆ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ಮಾಜಿ ಜಿಲ್ಲಾಧ್ಯಕ್ಷ ಸುರೇಶ್ ಕಣಮರಕರನ್ನು ತಿರುವನಂತಪುರದ ನೆಡುಮಂಗಾಡು ವಿಧಾನಸಭಾ ಕ್ಷೇತ್ರದ ಪ್ರಭಾರಿಗಳನ್ನಾಗಿ ನೇಮಿಸಲಾಗಿದ್ದು, ಕಳೆದ 20 ದಿನಗಳಿಂದ ಆ ಕ್ಷೇತ್ರದಲ್ಲಿ ಚುನಾವಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಹಿರಿಯ ನಾಯಕ ಜೆಆರ್ ಪದ್ಮಕುಮಾರ್ ಸ್ಪರ್ಧಿಸುತ್ತಿದ್ದಾರೆ. ಸುರೇಶ್ ಕಣಮರಡ್ಕರ್ ಅವರು ಕಳೆದ 2016ನೇ ಕೇರಳ ಚುನಾವಣೆಯಲ್ಲಿ ಪಾಲಕ್ಕಾಡು, ಮಲಂಬುಜ ಕ್ಷೇತ್ರಗಳಲ್ಲಿ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸಿದ್ದರು.
ಸುಳ್ಯ ತಾಲೂಕು ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಜಾಲ್ಸೂರು ಪಯಸಿನಿ ಪ್ರೌಢಶಾಲಾ ಅಭಿವೃದ್ಧಿಗೆ ನಗದು ಕೊಡುಗೆಯನ್ನು ನೀಡಲಾಯಿತು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಳ್ಯ ತಾಲೂಕು ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ಅಡ್ಡಂದರ್ಗ ಧೀರಣಗೌಡ ವಹಿಸಿದ್ದರು. ವೇದಿಕೆಯಲ್ಲಿ ಶಾಲಾ ಸಂಚಾಲಕ ಜಾಕೆ ಸದಾನಂದಗೌಡ, ನಿವೃತ್ತ ಸೈನಿಕರ ಸಂಘದ ಕಾರ್ಯದರ್ಶಿ ಮೋನಪ್ಪಗೌಡ ಅಡ್ಕಬಳೆ, ಸದಸ್ಯರಾದ ಕೇಶವಗೌಡ ಕೆ, ಪರಮೇಶ್ವರ ಕೆ, ಶಾಲಾ ಮುಖ್ಯ ಶಿಕ್ಷಕಿ ಕುಸುಮಾವತಿ ಯುಪಿ, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಇದ್ದರು. ಬಳಿಕ ಶಾಲಾ ಮುಖ್ಯ ಶಿಕ್ಷಕಿಯರಿಗೆ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷರು ಶಾಲಾ ಅಭಿವೃದ್ಧಿಗೆ ರು 5,000 ಚೆಕ್ ಅನ್ನು ನೀಡಿದರು. ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಈಗ ಒಂದು ಸಣ್ಣ ವಿರಾಮ. ಮನೆಯ ಅಂದಕ್ಕೊಂದು ಸುಂದರವಾದ ಪೀಠೋಪಕರಣ ಸ್ಪರ್ಶ ಸಿಕ್ಕರೆ ಮನೆಯಾಗುವುದು ನಿಮ್ಮ ಕಲ್ಪನೆಯ ಅರಮನೆ. ಮಂಗಳೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ವತಿಯಿಂದ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಸುಳ್ಯದಲ್ಲಿ ದಶಕಗಳಿಂದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇದೀಗ ಅತಿ ವಿಶಾಲವಾದ ಸ್ಥಳ ಸೌಕರ್ಯಗಳೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ. ಎಲ್ಲಾ ಪ್ರಖ್ಯಾತ ಕಂಪನಿಗಳ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಅತಿ ಹೆಚ್ಚು ಸಂಗ್ರಹ. 12ನೇ ವರ್ಷಕ್ಕೆ ಪಾದಾರ್ಪಣೆ ಹಾಗೂ ಹೊಸ ವರ್ಷದ ಪ್ರಯುಕ್ತ ಸ್ಪೆಷಲ್ ಆಫರ್. ನಿಮ್ಮ ಮನಸ್ಸಿಗೊಪ್ಪುವ ಮರದ ಮತ್ತು ಉಕ್ಕಿನ ಎಲ್ಲಾ ತರಹದ ಪೀಠೋಪಕರಣಗಳನ್ನ ತಯಾರಿಸಿಕೊಡಲಾಗುವುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ ಹಾಗೂ ಮಿತಿ ದರ, ನಗುಮುಖದ ಸೇವೆ, ಉಚಿತ ಸಾಗಾಟ, ಬಜೆಟ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯ. ಮಂಗಳೂರು ಫರ್ನಿಚರ್, ನಿಮ್ಮ ಕನಸಿನ ಮನೆಯನ್ನು ಚಂದ ಕಾಣಿಸಲು ಒಂದು ಪರಿಪೂರ್ಣವಾದ ಮನೆಗೆ ಸಂಪರ್ಕಿಸಿ ಮಂಗಳೂರು ಫರ್ನಿಚರ್, ಕಶ್ಯಪ ಕಾಂಪ್ಲೆಕ್ಸ್, ಶ್ರೀರಾಮ್ಪೇಟೆ, ಸುಳ್ಯ. 9742992599, 08257232366. ಜನಸಾಮಾನ್ಯರ ಬಳಿಗೆ SADCC ಬ್ಯಾಂಕ್ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಯೋಜಿಸಿದಂತೆ ಯೋಜನೆಗಳ ಅನುಷ್ಠಾನ. COVID-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ. ತಿಂಗಳ ಬಡ್ಡಿ ಕೇವಲ 0.8%. ಪ್ರತಿ ಗ್ರಾಮ್ಗೆ ರೂಪಾಯಿ 3,000 ಮೌಲ್ಯ. ಠೇವಣಿದಾರರಿಗೆ ಸುವರ್ಣಾವಕಾಶ. ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿ ದರ. ಸಾಲ ಸೌಲಭ್ಯ. ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ, ವೇತನಾಧಾರಿತ ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ. 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. SADCC ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಓಂ ಶ್ರೀ ಅಷ್ಟ ದಿಗ್ಬಂಧನ ಮೋಡಿ ಮಾಂತ್ರಿಕ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ HM ಶಾಸ್ತ್ರಿ, No. 1 ವಶೀಕರಣ ಸ್ಪೆಷಲಿಸ್ಟ್. ಆದಿ ಪುರಾತನ ಮಂತ್ರ ದೇವತಾ ದೈವಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮ ಎಲ್ಲಾ ಗುಪ್ತ ಸಮಸ್ಯೆಗಳಿಗೊಂದು ಓಪನ್ ಚಾಲೆಂಜ್. ಅಘೋರಿ ನಾಗಸಾಧುಗಳ ಪ್ರಪಂಚದ ದಿವ್ಯ ದೃಷ್ಟಿಯಿಂದ ಶ್ರೀ ಚೌಡಿ ದುರ್ಗಾ ದೇವಿಯ ರಹಸ್ಯ ಮಂತ್ರಶಕ್ತಿಯಿಂದ ಸಾಲಬಾಧೆ, ಅತ್ತೆ ಸೊಸೆಯರ ಕಿರಿಕಿರಿ, ಮಾಟಾ ಮಂತ್ರ ತಡೆ, ವ್ಯವಹಾರದಲ್ಲಿ ಮೋಸ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿಯರ ಗುಪ್ತ ಸಮಸ್ಯೆ, ಇನ್ನೊಬ್ಬರ ಹತ್ತಿರ ಹೇಳಿಕೊಳ್ಳಲಾಗದೆ ಮನನೊಂದ ಕಷ್ಟಗಳಿಗೆ ಗುರಿಯಾಗಿ ಜೀವನವೇ ಬೇಡವೆನಿಸಿದಾಗ ಇಲ್ಲಿ ಚೌಡಿದುರ್ಗಾ ಮಾತೆಯ ಸದಾಚಾರ ಪೂಜಾ ಶಕ್ತಿಯಿಂದ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಪಂಡಿತ್ HM ಶಾಸ್ತ್ರಿ, ಓಂ ಶ್ರೀ ಅಷ್ಟ ದಿಗ್ಬಂಧನ ಮೋಡಿ ಮಾಂತ್ರಿಕ ಜ್ಯೋತಿಷ್ಯ ಕೇಂದ್ರ. ಜನತೆಗೆ ಸಿಹಿ ಸುದ್ದಿ, ಕುರುಂಜಿ ಭಾಗ್ನಲ್ಲಿ ಶುಭಾರಂಭಗೊಂಡಿದೆ ಮಧುವನ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಚಾಟ್. ನಮ್ಮಲ್ಲಿರುವ ವಿಶೇಷತೆಗಳು: ಮಧುವನ ಸ್ಪೆಷಲ್ ಶೇಕ್ಸ್, ಶಾರ್ಜಾ ಫ್ರೂಟ್, ಶಾರ್ಜಾ ಫ್ರೂಟ್ ಸಲಾಡ್, ಗಡ್ಬಡ್, ACC ದಿಲ್ ಕುಶ್ ಸ್ಲಾಬ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್ಸ್, ಸ್ಕೂಪ್ ಐಸ್ ಕ್ರೀಮ್, ಕುಲ್ಫಿ, ಚಾಕೋಬಾರ್, ಜ್ಯೂಸ್ ಅಂಡ್ ಚಾಟ್ಸ್. ಮೊಬೈಲ್ ಸಂಖ್ಯೆ 9448445658, 9620817976. ಬನ್ನಿ, ಸ್ವಾದ ಸವಿಯಿರಿ, ಆನಂದಿಸಿ.
ವಿರಾಮದ ನಂತರ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಮಂಗಳೂರು ಕಡೆಯಿಂದ ಮೈಸೂರು ಕಡೆಗೆ ಖಾಲಿ ಬಿಯರ್ ಬಾಟ್ಲಿ ಹೀರಿಕೊಂಡು ಹೋಗುತ್ತಿದ್ದ ಕಂಟೈನರ್ ಲಾರಿ ಚಾಲಕ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಇಂದು ವರದಿಯಾಗಿದೆ. ಲಾರಿಯಲ್ಲಿ ಚಾಲಕ ಮಾತ್ರ ಇದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದರೆಂದು ತಿಳಿದು ಬಂದಿದೆ. ಜಯನಗರ ಶ್ರೀ ನಾಗಬ್ರಹ್ಮ ಆದಿಮುಗಿರ್ಕಲ ದೇವಸ್ಥಾನ ಕೊರಂಬಡ್ಕದಲ್ಲಿ ಶ್ರೀ ಮುಗಿರ್ಕಲ ಮತ್ತು ಸ್ವಾಮಿ ಕೊರಗಜ್ಜ ದೇವಗಳ ಕಾಲಾವಧಿ ನೇಮೋತ್ಸವ ಏಪ್ರಿಲ್ 3 ಮತ್ತು 4 ನಡೆಯಲಿದ್ದು ಆ ಪ್ರಯುಕ್ತ ಇಂದು ಬೆಳಗ್ಗೆ ಗುಣಮುಹೂರ್ತ ನಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಕ್ತಾದಿಗಳು ಉಪಸ್ಥಿತರಿದ್ದರು. ರಸ್ತೆ ಕಾಮಗಾರಿಯಲ್ಲಿ ಅವ್ಯವಹಾರವಾಗಿರುವುದಾಗಿ ನೀಡಿದ ದೂರಿಗೆ ಸಂಬಂಧಿಸಿ ಲೋಕಾಯುಕ್ತ ತನಿಖೆ ನಡೆದಿದೆ. ಮೈಸೂರು ಬಂಟ್ವಾಳ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ಮಾಣಿಯಿಂದ ಸಂಪಾಜಿಯವರೆಗೆ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅವ್ಯವಹಾರವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಡಿಎಂ ಶಾರಿಕ್ ರವರು ಲೋಕಾಯುಕ್ತರಿಗೆ ಹಿಂದೆ ದೂರು ಸಲ್ಲಿಸಿದ್ದರು. ಈ ದೂರಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ತನಿಖಾಧಿಕಾರಿ ಸುಧೀಂದ್ರ ಅವರು ಆಗಮಿಸಿ ದೂರುದಾರ ಡಿಎಂ ಶಾರಿಕ್ ಉಪಸ್ಥಿತಿಯಲ್ಲಿ ತನಿಖೆ ನಡೆಸಿದರು. ಡಿಎಂ ಶಾರಿಕ್ರನ್ನು ಅವರು ತಮ್ಮ ಜೊತೆಗೆ ಸುಳ್ಯದಿಂದ ಮಾಣಿ ತನಕ ಪರಿಶೀಲನೆ ನಡೆಸಿದ್ದು ಬಳಿಕ ಪುತ್ತೂರಿನ ನಿರೀಕ್ಷಣಾ ಮಂದಿರದಲ್ಲಿ ತನಿಖೆ ಕೈಗೊಂಡು ಗುತ್ತಿಗೆದಾರರು ಕಳಪೆ ಕಾಮಗಾರಿ ನಡೆಸಿದ ಬಗ್ಗೆ ಅವರಿಗೆ 32 ಲಕ್ಷ ರು ದಂಡ ವಿಧಿಸಲಾಗಿದೆ ಎಂದು ಹೇಳಿದರೆಂದು ಡಿಎಂ ಶಾರಿಕ್ ಇದರ ಬಗ್ಗೆ ಆಕ್ಷೇಪ ಎತ್ತಿ ಇದು 126 ಕೋಟಿಯ ಯೋಜನೆಯಾಗಿದೆ, ಅಲ್ಲದೆ ಕಾಮಗಾರಿ ಫುಟ್ಪಾತ್ ಮತ್ತು ಚರಂಡಿ ಸಮರ್ಪಕವಾಗಿ ನಿರ್ವಹಿಸದೆ ಜುಜುಬಿ ದಂಡ ವಿಧಿಸಿದ ಬಗ್ಗೆ ಮೇಲ್ಮನವಿ ಸಲ್ಲಿಸಲು ತನಗೆ ಅಧಿಕಾರ ನೀಡಬೇಕಾಗಿ ಹೇಳಿದಾಗ ದೂರುದಾರರಿಗೆ ಮೇಲ್ಮನವಿ ಸಲ್ಲಿಸಲು ಕಾನೂನಿನಲ್ಲಿ ಅವಕಾಶ ಸಿಗುತ್ತದೆ ಎಂದು ತನಿಖಾಧಿಕಾರಿಗಳು ಹೇಳಿದರು. ಪೈಚಾರ್ನಿಂದ ಮುಂದೆ ರಸ್ತೆ ನಿರ್ಮಾಣ ಕಡಿಮೆಯಾಗಿದೆ. 7 ಮೀಟರ್ ಅಗಲದ ದ್ವಿಪಥ ರಸ್ತೆ ಕಾಮಗಾರಿಯ ಒಟ್ಟು ಉದ್ದ 71.6 ಕಿಲೋಮೀಟರ್ ತನಕ ಮಾಡಿರುವುದಾಗಿ ಬಿಲ್ಲು ಪಾವತಿಸಲಾಗಿದೆ. ಇದಕ್ಕೆ KRDCL ಮತ್ತು ಗುತ್ತಿಗೆದಾರರು ಒಟ್ಟು ಅಗಲ 7 ಮೀಟರ್ ಮಾತ್ರ ಮಾಡಬೇಕಾಗಿರುವುದು ಎಂದಾಗ ಡಿಎಂ ಶಾರಿಕ್ರವರು ಒಟ್ಟು 14 ಮೀಟರ್ ಅಗಲದ ರಸ್ತೆ ಮಾಡಬೇಕಿತ್ತು. ಇದರ ಬಗ್ಗೆ ಕೂಡ ತಮ್ಮ ಮೇಲ್ಮನವಿಯಲ್ಲಿ ಪ್ರಶ್ನಿಸುವುದಾಗಿ ತನಿಖಾಧಿಕಾರಿಗೆ ತಿಳಿಸಿದರು. ಅಲ್ಲದೆ ಚರಂಡಿಯಲ್ಲಿ ತುಂಬಿರುವ ಹೂಳು ತೆಗೆದು ಚರಂಡಿ ಮಾಡದೇ ಇರುವಲ್ಲಿ ಚರಂಡಿ ಮಾಡಿ ಒಡೆದ ಸ್ಲ್ಯಾಬ್ಗಳನ್ನು ಬದಲಾಯಿಸಿಕೊಡಬೇಕೆಂದು ತನಿಖಾಧಿಕಾರಿಗಳನ್ನು KRDCL ಮತ್ತು ಗುತ್ತಿಗೆದಾರರಿಗೆ ಸೂಚಿಸಿದರೆಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ದೂರುದಾರ ಡಿಎಂ ಶಾರಿಕ್, ಪುತ್ತೂರು ನಗರಸಭಾ ಇಂಜಿನಿಯರ್ ಅರುಣ್, ಸುಳ್ಯ ನಗರ ಪಂಚಾಯತ್ ಇಂಜಿನಿಯರ್ ಶಿವಕುಮಾರ್, KRDCLನ ಆರ್ ಮಂಜುನಾಥ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬೆಂಗಳೂರು, KMC ಪ್ರತಿನಿಧಿಗಳು ಮತ್ತು ಇತರರು ಇದ್ದರು. ಗುತ್ತಿಗಾರು ಗ್ರಾಮದ ಪೂರ್ಲಮಕ್ಕಿ ನಿವಾಸಿ ಗುಡ್ಡಪ್ಪಗೌಡ ನರಿಯೂರು ಇಂದು ಬೆಳಿಗ್ಗೆ ಸರ್ಕಾರಿ ಆಸ್ಪತ್ರೆ ಸುಳ್ಯದಲ್ಲಿ ನಿಧನರಾದರು. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ಮೃತರು ಉತ್ತಮ ಕೃಷಿಕರಾಗಿದ್ದು ಬಾಳೆಕಾಯಿ ವ್ಯಾಪಾರಸ್ಥರಾಗಿದ್ದರು. ಬಾಳೆಕಾಯಿ ಗುಡ್ಡಪ್ಪಗೌಡ ಎಂದೇ ಎಲ್ಲರಿಗೂ ಚಿರಪರಿಚಿತರು. ಆಲೆಟ್ಟಿ ಗ್ರಾಮದ ಆರಂಬೂರು ಪಾಲರ್ಕ್ ನಿವಾಸಿ ಚಂದಪಾಟಳಿ ಅವರು ನಿನ್ನೆ ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಇದು ಈವರೆಗಿನ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.